ಯಮಗುಂಬ ಗ್ರಾಮದಲ್ಲಿ ರೈತರು ಬೆಳೆದ ಬೆಳೆ ನಾಶವಾಗ್ತಿದೆ. ರೈತರು ತಮ್ಮ ಸಂಕಷ್ಟವನ್ನ ಎಳೆ ಎಳೆಯಾಗಿ ಬೆಚ್ಚಿಟ್ರು, ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ. ಹಾಗಿದ್ರೆ ರೈತರ ಸಂಕಷ್ಟ ಏನು? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಹುಣಸೂರು ತಾಲೂಕಿನ ಯಮಗುಂಬ ಗ್ರಾಮದಲ್ಲಿ ರೈತರ ಸಂಕಷ್ಟ ಹೇಳತೀರದಾಗಿದೆ. ನೀರು ಪೂರೈಕೆಯಾಗದೆ ಬೆಳೆದ ಬೆಳೆ ನಾಶವಾಗ್ತಿದೆ. ಹುಣಸೂರು ತಾಲೂಕಿನ ಯಮಗುಂಬ ಗ್ರಾಮದಲ್ಲಿ ಟಿಸಿ ಸುಟ್ಟು ಒಂದು ತಿಂಗಳು ಆದರೂ ಕೆಬಿ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸುತ್ತಿಲ್ಲ. ರೈತರಿಗೆ ಬೆಲೆ ಕೊಡದ ಕೆಬಿ ಅಧಿಕಾರಿಗಳು ನಮ್ಮ ತಾಲೂಕನ್ನ ಬಿಟ್ಟು ತೊಲಗಲಿ ಎಂದು ಹಿಡಿಶಾಪವನ್ನ ಹಾಕ್ತಿದ್ದಾರೆ ರೈತರು. ತಾಲೂಕಿನ ಶಾಸಕರು ಏನ್ ಮಾಡ್ತಿದ್ದಾರೆ? ಅವರಿಗೆ ಅಧಿಕಾರನೇ ಮುಖ್ಯನ? ರೈತರು ಯಾರು ಇವರ ಕಣ್ಣಿಗೆ ಕಾಣುತ್ತಿಲ್ವಾ? 25 ಎಕರೆ ಭತ್ತದ ಬೆಳೆ ಹಾಗೂ ಶುಂಠಿ ಬೆಳೆ ನಾಶವಾಗ್ತಿದೆ. ಯಾವುದೇ ಕಾಲುವೆ ನೀರು ಬರ್ತಿಲ್ಲ ಎಂದು ಶಾಸಕರ ವಿರುದ್ಧ ರೈತ ಶಿವಪ್ಪ ಗ್ರಾಮದ ಮುಖಂಡರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಹರೀಶ್ ಗೌಡ್ರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆಗಳು ನಾಶವಾಗುತ್ತಿದೆ. ರೈತರ ಮೇಲೆ ದರ್ಪ ತೋರುವ ಅಧಿಕಾರಿಗಳ ಮೇಲೆ ಕ್ರಮ ವಹಿಸಿ, ಇಲ್ಲವಾದರೆ ರೈತರು ಬದುಕುವುದೇ ಕಷ್ಟವಾಗಿದೆ. ಮಾನ್ಯ ಶಾಸಕರು ನಮಗೆ ನ್ಯಾಯ ಕೊಡಿಸಬೇಕು ಎಂದು ನ್ಯಾಯಕ್ಕಾಗಿ ಬಡ ರೈತರು ಅಂಗಲಾಚಿದ್ದಾರೆ. ಇಸ್ಕೊಡ್ರೆ, ನಾವು ಎಲ್ಲ ನಮ್ಮ ಮಕ್ಕಳಿಲ್ಲ, ಮರಿಯಿಲ್ಲ, ಎಲ್ಲ ಸುಟ್ಟೋಗದೆ ನಮ್ಮ ಪರಿಸ್ಥಿತಿ. ವಾಲೆ ಒಂದು ತಿಂಗಳು ಮೇಲಾದ್ರೂ ನಮಗೆ ಒಂದು ಟಿ ಸಿ ತಂದು ಹಾಕಿಲ್ಲ ನೋಡಿ. ನಮ್ಮನ್ನ ಈ ಪರಿಸ್ಥಿತಿಲಿ ನಮಗೆ ಮಾಡೋರಿಲ್ಲ, ಮಟ್ಟೋರಿಲ್ಲ, ನಮ್ಮ ಗಂಡು ಮಕ್ಕಳಿಲ್ಲ,